ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಯಮಾಯ್ ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಅನುಷ್ಠಾನಗೊಳಿಸ್ತಾರ? ಯಾಕೆಂದರೆ ಬಹಳ ದಿನಗಳಿಂದ ಎಲ್ಲರೂ ಅವ್ರು ಪ್ರಶ್ನೆ ಮಾಡಿಸ್ತಾ ಇದ್ದಾರೆ. ಅದರಲ್ಲೂ ಸುಮ್ಮನೆ ಮಾತಾಡ್ತಾರೆ ಬಿಡ್ರಿ ಅನ್ನುವಂಥ ಮಾತು. ಕಾಂತರಾಜ್ ವರದಿ ಬಂದಾಗ ಸಾಕಷ್ಟು ಟೀಕೆಗಳು ಬಂದು ವಿರೋಧಿಸಿದರು. ಅದರಲ್ಲೂ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯದವರು ತೀವ್ರವಾಗಿ ವಿರೋಧ ಮಾಡಿದರು. ಯಾಕಂದರೆ ಅದಕ್ಕೆ ಅನಿವಾರ್ಯ ಕೆಲವೊಂದು ಸಮಯದಲ್ಲಿ ಜಾತಿ ಗಣತಿ ಅಂತ ಹೇಳಿದ ತಪ್ಪಿಸಿಕೊಳ್ಳಿ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಸ್ಟೇಟಕ್ಕೆ ಜಾತಿ ಗಣತಿ ಮಾಡೋ ಹಕ್ಕಿಲ್ಲ ಅಂತೇಳಿ ವಾದಗಳಾದವು ಎಲ್ಲ ಅದು. ಬಟ್ ಇತ್ತೀಚೆಗೆ ಮೈಸೂರಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಸೌಲಭ್ಯ ವಂಚಿತರನ್ನು ಗುರುತಿಸಲೆಂದೇ ನಮ್ಮ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೌನ್ಸಿಲ್ನೊಳಗೆ ಜಾತಿ ಗಣತಿ ನಡೆಸಿದ್ದು. ಮುಂದಿನ ದಿನಗಳಲ್ಲಿ ಈ ವರದಿಯನ್ನು ಸಚಿವ ಸಂಪುಟದ ಮುಂದಿಟ್ಟು ಶಿಫಾರಸುಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಒಂದು ದೊಡ್ಡ ಬಾಂಬ್ ಸಿಡಿಸಿಬಿಟ್ರು. ಈಗ ಅನಿವಾರ್ಯ ನೋಡಿದ್ರೆ ಅವ್ರಿಗೆ, ಯಾಕೆಂದರೆ ಮುಡ ಮತ್ತು ಜೊತೆಗೆ ನಮ್ಮ ವಾಲ್ಮೀಕಿ ಹಗರಣಗಳು ಸುತ್ತಕೊಳ್ತಾ ಇದ್ದಾವೆ. ಇವೆರಡೂ ತೆಗೆದುಕೊಂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜಬರ್ದಸ್ತ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಜೊತೆಗೆ ನ್ಯಾಯಾಂಗನೂ ಕೂಡಿದೆ ಇವರಿಗೆ. ಈಗ ತಪ್ಪಿಸ್ಕೊಳ್ಳಿಕ್ಕೆ ಹಾದಿ ಏನು ಉಳಿದಿಲ್ಲ. ಸುಮ್ಮನೆ ಇದ್ದರೆ ಇದು ಪೂರ್ತಿ ಸಿದ್ದರಾಮಯ್ಯ ನುಂಗಿ ಬಿಡ್ಬೋದು, ರಾಜೀನಾಮೆ ಕೊಡುವ ಒಂದು ಸಂದರ್ಭ ಬರ್ಬೋದು. ಅದಕ್ಕಾಗಿ ಈ ಒಂದೆಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇದು ಮಾತಾಡಿದರೆ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಕೊಡಿಸ್ತಾರೆ, ಸಾಧ್ಯನಾದು ಅಂತೇಳಿ ಒಂದು ಮಾಡಬೇಕಾಗಿದ್ದು ಅನ್ನೋ ಸಹಿತ ಅಷ್ಟು ಸತ್ಯದ. ಯಾಕೆಂದರೆ ರಾಹುಲ್ ಗಾಂಧಿಯವರು ಇಡೀ ದೇಶ ತುಂಬ ಇವತ್ತು ಜನಗಣತಿ 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 ಅಂತೇಳಿ ಹೇಳ್ತಾ ಹೇಳ್ತಾ ತಿರುಗ್ತಾ ಇದ್ದಾರೆ. ಆದರೆ ಅದರ ಯಾವ ರೀತಿಯಾಗಿ ಮಾಡ್ಬೋದು, ನಮ್ಮನ್ನು ಅಧಿಕಾರಕ್ಕೆ ತಂದಾಗ ಮಾಡ್ತೀವಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಜನಕ್ಕೂ ವಿಶ್ವಾಸ ಮೂಡಿಸಬೇಕಾಗಿದೆ. ಇವತ್ತು ಇವತ್ತೇನೋ ಹಿಂದುತ್ವ ನೆಲೆಯಲ್ಲಿ ಕಳೆದ 10 ವರ್ಷಗಳಿಂದ ನಮ್ಮ ಮೋದಿ ಸರ್ಕಾರ ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡೂ ತಗೊಂಡು ಆ ಹಿಂದುತ್ವ 80% ಎಲ್ಲ ಹಿಂದುಳಿದವರು. ನಾನಾ ಹಿಂದುಳಿದ ಪ್ರಧಾನಿ, ಹಿಂದುಳಿದ ಪ್ರತಿಪಾದಕರ ನಾಮ, ನಾವು ಮೀಸಲಾತಿ ವಿರೋಧ ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೆ ಮಾಡೋದಿಲ್ಲ, ಇವತ್ತು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಬಿ ಜೆ ಪಿ ಮತ್ತು ಮೋದಿ ಅವ್ರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಗೊತ್ತಾಗ್ಯದ. ಈ ಒಂದು ಇಡೀ ಸಮುದಾಯವನ್ನು ನಾವು ಅಭಿವೃದ್ಧಿ ಮಾಡ್ದ, ಇವರಿಗೆ ಮೀಸಲಾತಿ ಕೊಡೋದ ಅಥವಾ ಇವ್ರ ಬದುಕನ್ನು ಸ್ವಚ್ಛ ಮಾಡೋದ ನಮ್ಮ ಮುಂದೆ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಎಷ್ಟೋ ದಿನವರೆಗೆ ನಮ್ಮ ಜನಸಂಘದ ಮಿತ್ರರು ಅಥವಾ ಆರ್ ಎಸ್ ಎಸ್ ಮಿತ್ರರು ಮೆರಿಟ್ 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 ಅಂತೇಳಿ ಆದಷ್ಟು ಮೀಸಲಾತಿಯನ್ನು ದೂರಿಡುವಂಥ ಪ್ರಯತ್ನ ಮಾಡಿದರು. ಆದರೆ ಬಹುಸಂಖ್ಯಾತ ಜನ ಮೆರಿಟ್ ಅಂದರೆ ಏನು ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ ಅದು. ಪ್ರಾಮಾಣಿಕತೆಯೋ, ಒಳ್ಳೆಯತನವೋ ಅಥವಾ ಈ ಒಂದು ಬುದ್ಧಿವಂತಿಕೆಯೋ ಏನದು, ಇವೆಲ್ಲ ಕೂಡಿದ್ದು ಯಾವುದು ಅನ್ನುವಂಥದ್ದು. ಮೇನ್ ಅದರಲ್ಲಿ ಇರಬೇಕಾಗಿದ್ದು ಸತ್ಯ ಮತ್ತು ಪ್ರಾಮಾಣಿಕತೆ, ಅದು ಬಹಳ ಮಹತ್ವದ. ಒಬ್ಬ ಹೆಬ್ಬಟ್ಟಿನ ಹೈದರಾರಿ ಈ ದೇಶವನ್ನು ಆಳುವಂಥ ಇದು ಮುಖ್ಯ ಬೇಕಾಗಿದ್ದು ಪ್ರಾಮಾಣಿಕತೆ ಸತ್ಯ ಅನ್ನುವಂಥದ್ದು. ಆಡೋದಕ್ಕೆ ಬೇಕಾದಂಥ ಬಹಳ ಅದ್ಭುತವಾದ ಜ್ಞಾನ ಅಂತಲ್ಲ, ಜ್ಞಾನ ಇದ್ದರೂ ಅಥವಾ ಬುದ್ಧಿ ಇದ್ದರೂ ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ ಸತ್ಯ ಇಲ್ಲದೆ ಹೋದ್ರೆ ಈ ನಮ್ಮ ದೇಶ ಯಾವ ರೂಪಕ್ಕೆ ಬರ್ತದೆ ಅನ್ನೋದಕ್ಕೆ ಇವತ್ತಿನ ಆಡಳಿತಗಾರರ ಸಾಕ್ಷಿ. ಅದರಲ್ಲಿ ಒಂದು ಕಡೆ ಈಗ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮೀಸಲಾತಿ ಅನ್ನುವಂಥ ಒಂದೇನು ಶಬ್ದದ ಈ ಶಬ್ದಕ್ಕೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಮತ್ತು ಮೂಲತಃ ಈ ನಮ್ಮ ಆರ್ ಎಸ್ ಎಸ್ ಮಿತ್ರರು ಅಥವಾ ಸಂಘ ಪರಿವಾರಿಗಳು ಈ ವಿಶೇಷವಾಗಿ ಮೀಸಲಾತಿ ಇಲ್ಲಪ್ಪ ಮೆರಿಟ್ ಮೆರಿಟ್ ಅಂತ ಹೇಳ್ತಾ ಇದ್ರು. ಇವತ್ತು ಅನಿವಾರ್ಯ ಆಗ್ಯದ, ಯಾಕಪ್ಪ ಅಂದ್ರೆ 80-20 ಇನ್ನು ಮುಂದೆ ನಡೆಯುವುದಿಲ್ಲ ಅಂತೇಳಿ. ಯಾಕಂದರೆ ಯಾವಾಗ ರಾಹುಲ್ ಗಾಂಧಿಯವರು ಇಡೀ ಹಿಂದುಳಿದ ಸಮುದಾಯವನ್ನು, ಮೊದಲು ಕಾಂಗ್ರೆಸ್ ಇದೆ ನಾಟಕ ಮಾಡ್ತಾ ಬಂತು, ಇಂದಿರಾಜಿಯವ್ರ ಕಾಲಕ್ಕಾಗಿರ್ಬೋದು, ರಾಜೀವ್ ಗಾಂಧಿಯವ್ರ ಕಾಲಕ್ಕಾಗಿರ್ಬೋದು, ವಿ ಪಿ ಸಿಂಗರ ಕಾಲಕ್ಕಾಗಿರ್ಬೋದು, ಮನಮೋಹನ್ ಸಿಂಗರ ಕಾಲಕ್ಕಾಗಿರ್ಬೋದು, ಜಾತಿಗಳ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಿಯೇ ಇರಲಿಲ್ಲ ಅವರು. ಮೀಸಲಾತಿ ಬಗ್ಗೆ ಸುಮ್ಮನೆ ಒಂದಿಷ್ಟು ಕೊಡೋದಾಗಿತ್ತು, ಅಂಬೇಡ್ಕರ್ ಅವ್ರು ಹೇಳಿದ್ದು ಅದು ಮಾಡ್ತಾ ಇದ್ವಿ ನಾವು, ಮೀಸಲಾತಿ ವಿರೋಧಿಗಳಲ್ಲ ಅಂತ ತೋರಿಸ್ಕೊತ ಹೋಗ್ತಾ ಇದ್ರು. ಬಟ್ ಆ್ಯಕ್ಚುಲಿ ಅದ್ರ ವಿರೋಧ ಕೆಲಸ ಮಾಡಿದಕ್ಕಾಗೆ ನಮ್ಮಲ್ಲೇ ಏನಾಯ್ತಪ್ಪ ಅಂದರೆ ವಿ ಪಿ ಸಿಂಗರ್ ಅಂತ ಅವ್ರು ಬಂದ ಮಂಡಲ ವರದಿಯನ್ನು ತೊಗೊಂಡ್ಬಂದು ಮಂಡಲ ತಂದಾಗ ಇವರು ಕಮಂಡಲ್ ಅಂತ ವಿರೋಧ ಮಾಡಿದವರು ನಮ್ಮ ಬಿ ಜೆ ಪಿಗರು. ನಂತರ ದಿನಗಳಲ್ಲೇ ಅದು ಕೇವಲ ಕಮಂಡಲ್ ಒಂದು ಹೇಳೋದು ಕೆಲಸ ಆಗುವುದಿಲ್ಲ, ಮಂಡಲ್ ಬೇಕಂತೇಳಿ ಮೋದಿಯವರು ನಾನಾ ಒ ಬಿ ಸಿ ಅಂತ ಹೇಳ್ತಾ ಇದ್ದರು. ಆದರೆ ಇಡೀ ಒ ಬಿ ಸಿ ಸಮುದಾಯಕ್ಕೆ ಏನು ಕೊಟ್ಟರು? 10 ವರ್ಷಗಳ ಆಳಿದ್ದಲ್ಲೇ 80% ನಾವಿದ್ದೇವೆ ಅಂತ ಹೇಳುವಂಥ ಹಿಂದುತ್ವವಾದಿಗಳು ಹಿಂದೂ ಮಕ್ಕಳಿಗೆ ಎಷ್ಟು ಉದ್ಯೋಗ ಕೊಟ್ಟರು?
ಹಿಂದೂ ಮಕ್ಕಳ ಜೊತೆಗೆ ಹಿಂದುಳಿದವ್ರ ಮಕ್ಕಳಿಗೆ ಏನೇನು ಮಾಡಿದ್ರೆ ಸಹಾಯ ಮಾಡಿದ್ರು, ಉದ್ಯೋಗ ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಇವೆಲ್ಲ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಅದಕ್ಕೆಲ್ಲ ಇವರೇನು ಪಾದಯಾತ್ರೆ ಮೂಲಕ ರಾಹುಲ್ ಗಾಂಧಿ ಅವರು ಇಡೀ ದೇಶಕ್ಕೆ ಆಗ ಅವ್ರ ಪ್ರಶ್ನೆ ಹುಟ್ಕೊಂಡು ಹೌದಪ್ಪ, ಈ ದೇಶದಲ್ಲೇ 90% ಜನಕ್ಕೆ ಏನಪ್ಪ ಅಂತಂದ್ರೆ ಉದ್ಯೋಗಗಳಿಲ್ಲ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಅದು ಕೆಳಜಾತಿ ಜನಕ್ಕೆ ಸಂಬಂಧಿಸಿದ ಜನ ಇದ್ದಾರೆ ಅಂತೇಳೆ. ಈ ನೆಲೆಯಲ್ಲಿ ಅವರು ರಿಸರ್ವೇಷನ್ ಬಗ್ಗೆ, ಅದಕ್ಕಿಂತ ಮುಖ್ಯ ಜನಗಣತಿ ಬಗ್ಗೆ, ಅದಕ್ಕಿಂತ ಜನಗಣತಿಗಿಂತ ಮುಖ್ಯವಾಗಿ ಜಾತಿ ಗಣತಿ ಬಗ್ಗೆ ಒತ್ತು ಕೊಟ್ಟು ಹೇಳಿದಾಗ ಸಾಕಷ್ಟು ಪ್ರಭಾವ ಉತ್ತರ ಪ್ರದೇಶ ಮತ್ತು ಬಿಹಾರ ಇನ್ನುಳಿದ ಕಡೆಗಳಲ್ಲೇ ಪ್ರಭಾವಿ ಆಗಿ ಇವತ್ತು ಅವ್ರು ನಾವೀಗ ಆಡಳಿತಕ್ಕೆ ಬಂದ್ರೆ ಜಾತಿ ಗಣತಿ ಮಾಡ್ತೀವಿ, ಅವ್ರಿಗೆ ನಾವು ಮೀಸಲಾತಿ ಕೊಡ್ತೀವಿ, 50%ಕ್ಕಿಂತ ಹೆಚ್ಚು ಕೊಡ್ತೀವಿ ಅನ್ನೋದು ಕ್ಲಾರಿಫಿಕೇಶನ್ ಸಹಿತ ಕೊಡಲಿಕ್ಕೆ ಇದ್ದಾರೆ. ಆ ಸಂದರ್ಭದಲ್ಲೇ ಅಮೆರಿಕದಲ್ಲಿ ಏನೇನೋ ಮಾತಾಡಿದ್ದೀವಿ, ಏನೇನೋ ಅರ್ಥ ಮಾಡಿ ಏನೋ ಕಲ್ಪಿಸಿಕೊಂಡು ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಅನ್ನುವಂಥದ್ದು ಕಾಂಗ್ರೆಸ್ ಮೂಲತಃ ಮೀಸಲಾತಿ ವಿರೋಧಿಗಳು ಅನ್ನೋದನ್ನು ಬಿ ಜೆ ಪಿಗೆ ಜೋರು ಮಾಡಿದಾಗ ಅದಕ್ಕೆ ಉತ್ತರ ಏನು ಅಂತ ವಿಚಾರ ಮಾಡೋದ್ರೊಳಗೆ ನಿತೀಶ್ ಅವರು ತಮ್ಮ ರಾಜ್ಯದಲ್ಲೇ ಅನುಷ್ಠಾನಗೊಳಿಸುವ ಪೂರ್ವದಲ್ಲೇ ನಮ್ಮಲ್ಲಿ ನಾವು ಯಾಕೆ ಮಾಡಬಾರ್ದು, ಮತ್ತು ಜೊತೆಗೆ ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಕಂಟಕ್ಕೆ ಬಂದುಬಿಟ್ಟದ, ಮುಡಾ ಜೊತೆಗೆ ನಮ್ಮ ವಾಲ್ಮೀಕಿ ಈಗ ಸಿದ್ದರಾಮಯ್ಯನವ್ರಿಗೆ ಬೇರೆ ಹೇಳ್ತಿಲ್ಲ. ಇದರಿಂದ ದಾಟಬೇಕಾಗಿತ್ತು ಅಂದ್ರೆ ಏನಾದರೂ ಒಂದು ಕಡ್ಡಿ ಕಸರತ್ತಿನ ಕಡ್ಡಿ ಜಾದು ಕಡ್ಡಿ ಇಡಬೇಕಾಗಿದೆ. ಅದಕ್ಕೆ ಕಾಂತರಾಜ್ ವರದಿ ಜಾದು ಕಡ್ಡಿ ಹಿಡ್ಕೊಂಡಿದ್ದಾರೆ. ಇದು ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗಬಹುದು, ಅಥವಾ ಇದು ಅವ್ರನ್ನ ಉಳಿಸ್ಬೋದಾ, ಅಥವಾ ಇದರಿಂದ ಮತ್ತಷ್ಟು ಗೊಂದಲಗಳು ಶುರುವಾಗಿ ವಿರೋಧ ಶುರುವಾಗಬಹುದು, ಎಲ್ಲರೂ ಈಗ ಈ ದಿನಗಳಲ್ಲಿ ಗೊತ್ತಾಗ್ತದೆ. ಈಗಂತೆ ಅವ್ರು ಬಾಂಬ್ ಹಾಕಿದ್ದಾರೆ, ಯಾವ ಬಾಂಬು, ಎಂಥ ಬಾಂಬು, ಏನು ಪರಿಣಾಮ ಆಗ್ಬೋದು, ಅಥವಾ ನಿಜವಾಗಿಯೂ ಹಿಂದುಳಿದ ಜನ, ದಲಿತರು, ಮೈನಾರಿಟಿ ಇವರೆಲ್ಲರೂ ಒಂದಾಗಿ ಇಲ್ಲಪ್ಪ ಸಿದ್ದರಾಮಯ್ಯ ನಮ್ಮ ಲೀಡರ್ ಅನ್ನುವಂಥದ್ದು ಬರ್ತದನು ಅಂತ. ಯಾಕೆಂದರೆ ಈಗಾಗಲೇ ನಮ್ಮ ಒಕ್ಕರಿಗರು ಮತ್ತು ಲಿಂಗಾಯತರ ಒಂದು ಏನು ಲಾಬಿ ಅಂತಂದ್ರಿ, ಅಥವಾ ಅವರೊಂದು ನೆಲಗಟ್ಟಿನಲ್ಲೇ ಬಿ ಜೆ ಪಿಗಳು ಮತ್ತು ಜೆ ಡಿ ಎಸ್ ಕೂಡ್ಕೊಂಡು ಇವತ್ತು ಈ ಒಂದು ವರದಿ ವಿರೋಧನ ಜೋರ್ದಾರಾಗಿ ಮಾಡಿದ್ರು, ಅದ್ರ ಎರಡು ಮಾತಿಲ್ಲ. ಆದರೆ ಮಾಡಿದ್ರೂ ಅಷ್ಟೇ ಕಷ್ಟದ ಅವ್ರಿಗೆ, ಯಾಕಂದರೆ ಕಾಂತರಾಜ್ ವರದಿ ವಿರೋಧ ಮಾಡೋದಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ರಿಸರ್ವೇಷನ್ ವಿರೋಧ ಮಾಡಿದಂಗೆ. ಯಾಕೆಂದರೆ ಕಾಂಶಿರಾಮರು ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ರು, ಮೊದಲು ಮೂಲತಃ ಅಂಬೇಡ್ಕರ್ ಅವರಲ್ಲಿ ಇತ್ತು. ಅಂಬೇಡ್ಕರ್ ಅವರು ಈ ಜಾತಿ ಅಥವಾ ಮೀಸಲಾತಿ ಈ ರೀತಿ ಕೊಡ್ರಿ ಅಂತ ಹೇಳಿರಲಿಲ್ಲ, ಅವರು ಸ್ಪಷ್ಟವಾಗಿ ಹೇಳಿದ್ರು ಅವ್ರು ಅಸ್ಪೃಶ್ಯರಿಗೆ ಮಾತ್ರ, ಉಳಿದವ್ರಿಗೆಲ್ಲ ರಿಸರ್ವೇಷನ್. ಅಸ್ಪೃಶ್ಯರು ಅಂದ್ರೆ ಗೊತ್ತಲ್ಲ ನಿಮಗೆ, ಪೂರ್ತಿ ಮುಟ್ಟಿಸಿಕೊಳ್ಳೋ ದೂರ ಉಳಿದಂಥ ಜನ. ಅವ್ರು ಈಗ ಹರಿಜನ ಅಂತ ಹೇಳಿಲ್ಲ, ಅಥವಾ ವಲಯ ಅಂತ ಹೇಳಿಲ್ಲ, ದಲಿತ ಅಂತ ಹೇಳಲ್ಲ, ಏನೂ ಹೇಳಿಲ್ಲ, ಭಾಳ ಸರಳವಾಗಿ ಹೇಳಿದರು ಅಸ್ಪೃಶ್ಯರು. ಆ ಸಂದರ್ಭದಲ್ಲಿ ಅಂದಿನ ನಾಯಕರೇನಾದರೂ ಅಸ್ಪೃಶ್ಯರ ಸರ್ವೆ ಮಾಡಿ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿ ಭದ್ರ ಆದಮೇಲೆ ಅದನ್ನು ಕಸ್ಕೊಂಡಿದ್ರೆ ಈ ಜಾತಿ ಪದ್ಧತಿ ಹುಡ್ತಾ ಇರಲಿಲ್ಲ, ಜಾತಿ ಪದ್ಧತಿ ಮಾತು ಬರ್ತಾ ಇರಲಿಲ್ಲ, ಆ ಕಾಲಮ್ ಇರ್ತಿರಲಿಲ್ಲ. ಆದರೆ ನಮ್ಮವ್ರಿಗೆ ಅದನ್ನು ಹೂಗಲಾಡಿಸೋದು ಬೇಕಾಗಿಲ್ಲ, ಅದು ಇರಬೇಕು, ಯಾಕಂದರೆ ರಾಜಕಾರಣಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇಟ್ಕೊಂಬಂದರು. ಆದರೆ ಇವತ್ತು ಅದು ಏನಾಗಿದೆಪ್ಪ ಅಂದರೆ ಎಲ್ಲರೂ ಇವತ್ತು ಮೀಸಲಾತಿ ಅನುಕೂಲ ಇದ್ದಾರೆ ಸಹ ಮೀಸಲಾತಿ, ಒಳ್ಳೆ ಸಮಾಜದಲ್ಲಿ ರೆಸ್ಪೆಕ್ಟೆಡ್ ಪೀಪಲ್ ಇದ್ದು ಅಥವಾ ಸಮಾಜದಿಂದ ಲಾಭ ಮಾಡ್ಕೊಳ್ತಾ ಅಥವಾ ಇಡೀ ಸಮುದಾಯದಿಂದ ಲಾಭ ಮಾಡ್ಕೊಂಡು ಜನರು ನಮಗೆ ಮೀಸಲಾತಿ ಬೇಕು ಅನ್ನೋಂಥ ಪರಿಸ್ಥಿತಿ ಬಂದಿತ್ತು ಹೇಳಿದಾಗ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ ದೆಹಲಿಯಲ್ಲಿ ಕೇಜ್ರಿವಾಲರು ಈ ಮೀಸಲಾತಿ ಬಗ್ಗೆ ಮಾತಾಡಲಾರ್ದನ್ನ ಎಲ್ಲರಿಗೂ ಫ್ರೀ ಶಿಕ್ಷಣ, ಫ್ರೀ ಹೆಲ್ತ್ ಅಂದರೆ ಆರೋಗ್ಯ ಕೊಟ್ಟಿದ್ದರಿಂದಾಗಿ ರೀ ಅಲ್ಲಿ ಮೀಸಲಾತಿ ಮಾತು ಹೇಳಲಿಲ್ಲ, ಹೇಳ್ತಾನಿಲ್ಲ. ಮತ್ತು ಮೇನ್ ಆಗಿ ನಮ್ಮ ಅಂಬೇಡ್ಕರ್ ಅವರು ಬಯಸಿದ್ದು ಅದನ್ನು ಎಲ್ಲರೂ ಶಿಕ್ಷಣ ಸಿಗಬೇಕು, ಎಲ್ಲ ಮಕ್ಕಳಿಗೂ ಫ್ರೀ ಆಗಿರೋ ಸಿಗಬೇಕು, ಅವ್ರಿಗೆ ಶಿಕ್ಷಣ ಅದ್ಭುತ, ಅದು ಅಭಿವೃದ್ಧಿ. ಅದು ಇಲ್ಲಿ ಯಾರಿಗೂ ಇಲ್ಲೇ ಇಲ್ಲ. ಈ ರಾಜಕಾರಣಿಗಳಿಗೆ ಇವ್ರ ಕೈ ತಿರಾಗಿರೋದು ಕಮಿಷನ್, 40% 50% 30% ಗುಡ್ಡ ಹಾಕಿ ಗುಡ್ಡ ತೆಗೆಯೋದು, ಖನಿಜ ಮಾರೋದು, ಕಾಡು ಮಾರೋದು. ದಿವಾಳಿ ತೋದ್ರೋಗಲಿ ಮುಂದಿನ ದಿನಗಳಲ್ಲಿ ನಾವು ರೋಡ್ ಮಾಡಿದ್ವಿ, ನಾವು ಹೈವೇ ಮಾಡಿದ್ವಿ, ನಾವು ಅದನ್ನು ಮಾಡಿದ್ವಿ, ಓಕೆ ಇದರಲ್ಲಿ ಇವು ಬೇಕಿಲ್ಲ ಅಂತಲ್ಲ. ಆದರೆ ಇವ ಎಲ್ಲ ಅಲ್ಲ, ಇವ ಪರಿಹಾರ ಅಲ್ಲ, ಇವ ಅಭಿವೃದ್ಧಿ ಅಲ್ಲ, ಇವು ಅಭಿವೃದ್ಧಿಗೆ ಒಂದು ಆಸರ ಅಷ್ಟೇ, ಆಸರಗಳು. ರೋಡ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಗಾಡಿ ತಯಾರು ಮಾಡಿದ್ರಿ, ಕಾರ್ ತಯಾರು ಮಾಡಿರಿ, ರೈಲ್ವೆ ತಯಾರು ಮಾಡಿರಿ, ಮತ್ತೆ ಮಾಡಿದ್ರಿ, ಓಡಾಡೋಕ್ಕೆ ಸಹ ರೊಕ್ಕ ಇಲ್ಲಲ್ಲ ರೀ, ಯಾವ ಜನ ಓಡಾಡ್ತಾರಪ್ಪ ಅದರಲ್ಲೇ? ಈ ದೇಶದ ಕೇವಲ 10% ಜನ ಮಾತ್ರ ಓಡಾಡಲಿಕ್ಕೆ ಸಾಧ್ಯದ, ಉಳಿದ 90% ಜನ ಅಲ್ಲೇನು ಓಡಾಡಲಿಕ್ಕೆ ಸಾಧ್ಯದ? ಬಸ್ಗಳಲ್ಲೇನೋ ಹೋಗ್ಬೇಕು, ಬಸ್ಗಳಿಸಿ ಸಾಕಷ್ಟು ಸಿಕ್ಕಾಪಟ್ಟೆ ತುಟ್ಟಿ ಏನೋ ಸಿದ್ದರಾಮಯ್ಯನವ್ರು ಮಾಡಿದ್ರಿಂದ ಕರ್ನಾಟಕದ ಹೆಣ್ಮಕ್ಕಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಯಾವುದೋ ಧರ್ಮಸ್ಥಳಕ್ಕಾಗಲಿ, ಮತ್ತೆ ಸ್ಥಳಕ್ಕಾಗಲಿ, ದೇವಾಲಯಗಳಿಗೇನ್ರಿ, ಮಸ್ಜಿದ್ಗಳಿಗೇನ್ರಿ, ಅಥವಾ ಅವ್ರು ತಮ್ಮ ಪವಿತ್ರ ಸ್ಥಾನ ಏನದವ ಅಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡಿ ಬರ್ತಾ ಇದ್ದಾರೆ. ಯಾಕೆ ಗಾಡಿ ಖರ್ಚಿಲ್ಲಲ್ಲ, ಬಸ್ಸಿನ ಖರ್ಚಿಲ್ಲಲ್ಲ, ಅಡ್ಡಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲ ಕಷ್ಟ ಇದ್ದಾಗ, ಕಿಸೆಯಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ಎಲ್ಲಿ ಅಡ್ಡಾಡ್ಲಿಕ್ಕೆ ಸಾಧ್ಯ ಇದೆ ರೀ? ಹೀಗಾಗಿ ರಿಸರ್ವೇಷನ್ ಈ ದೇಶಕ್ಕೆ ಅನಿವಾರ್ಯ, ಗ್ಯಾರಂಟಿ ಅನಿವಾರ್ಯ ಅನ್ನೋ ಸ್ಥಿತಿ ಅದ. ಇಂಥ ಪ್ರಸಂಗದಲ್ಲಿ ಒಳ್ಳೆಯ ಬಾಂಬನ್ನು
ನಮ್ಮ ಸಿದ್ದರಾಮಯ್ಯ ತೆಗೆದುಕೊಂಡ ಈಗ ಎಸ್ತಾರೆ. ಇನ್ನು ಇದಕ್ಕೆ ಯಾವ್ಯಾವ ರೀತಿಯಾಗಿ ಚಟಪಟಿಕೆ ಉತ್ತರಗಳು ಬರ್ಬೋದು, ಯಾರ್ಯಾರು ಏನೇನು ಮಾತಾಡ್ಬೋದು, ಭಾಳ ಅದ್ಭುತ ಮಜಾ ಅದ ರೀ. ಈಗ ಅದ್ಭುತ ಮಜಾ ಯಾಕಂತ ಇದ್ದೀನಂತಂದರೆ ಎಲ್ಲರಿಗೂ ಈ ಮೀಸಲಾತಿ ವಿರೋಧದ ಮನಸ್ಸು ಒಳಗೊಳಗದ. ಆದರೆ ಯಾರಿಗೆ ಮುಂದುವರೆದಂಥವ್ರಿಗೆ ಈ ಒಂದು 10% ಜನ ನಮ್ಮ ನೋಡಿದ್ದೀನಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೋದಿಜಿ ಅವರು ಏನು ಮಾತಾಡಿದರು ಅಂತೇಳೆ. ಈಗ ಏನು ಮಾತಾಡಿದ್ರಪ್ಪ ಅಂದ್ರೆ ಇಲ್ಲಿ ಸಮಾನ ತರಲಿಕ್ಕೆ ಹೋಗಿ ಇದ್ದವ್ರದ್ದೆಲ್ಲ ಕಸ್ಕೊಂಡು ಇಲ್ದವ್ರಿಗೆ ಹಂಚುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಬಂಗಾರ ಕೊಡಿಸುವಂಥ ಮತ್ತೆ ಕೊಡಿಸುವಂಥ ಮಾಡ್ತಾ ಇದ್ದಾರೆ. ಇದು ಇವರು ಒಂದು ರೀತಿ ಮೀಸಲಾತಿ ಅನ್ನೋಂಗೆ ಮಾತಾಡಿ ಈ ಒಂದು ದುಡ್ಡಿದ್ದವ್ರಿಗೆ ಮತ್ತು ದುಡ್ಡಿದ್ದವ್ರಿಗೆ ಜಗಳ ಹಚ್ಚುವಂಥ ಮಾತನ್ನು ಮಾತಾಡಿದ್ರು. ಈ ರಿಸರ್ವೇಷನ್ಗೆ ಏನೇನು ತಮಗೆ ಏನೇನು ಸಾಧ್ಯ ಅದನ್ನೆಲ್ಲ ಒಂದು ವಿಚಾರ ಬರೋಂಗೆ. ತಾವು ಮಾತ್ರ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡಿದಾರೆ ಅಂದರೆ ಇಲ್ಲ ಅದೆಲ್ಲ ಆಗದೆ ಹೋಗೋದು ಮಾತ್ರ ಸುಮ್ಮನೆ ಮಾತಾಡ್ತಾರೆ. ಮೀಸಲಾತಿ ವಿರೋಧಿಗಳು ಕಾಂಗ್ರೆಸ್ಗಳು ಮಾತಾಡ್ತಾರೆ. ಏನೂ ಇರಲಿ, ಈಗ ಉತ್ತರ ಕೊಡಬೇಕಾಯಿತು ರಾಹುಲ್ ಗಾಂಧಿ ಅವ್ರಿಗೆ. ಅವ್ರು ಇದ್ದಂಥವ್ರು ಇನ್ನು ನಾಳೆ ಅವರು ಅಧಿಕಾರಕ್ಕೆ ಬಂದು ನಾವು ಆರಿಸಿ ಬಂದಾಗ ನಾವು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾರೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಜನರಿಗೆ ಗ್ಯಾರಂಟಿ ಮೂಡೋ ಸಲುವಾಗಿ ಏಕಕಾಲಕ್ಕೆ ಒಂದು ಅಸ್ತ್ರದಿಂದ ಎರಡು ಹೊಡೆದು ಬಿಟ್ಟಿರೋದು. ಒಂದು ಸಿದ್ದರಾಮಯ್ಯ ಮೇಲೆ ಬಂದಂಥ ಆರೋಪಗಳಿಗೆ ಒಂದು ತತ್ಕಾಲಕ್ಕೆ ತಡೆ ಸಿಗುವಂಥದ್ದು, ಅದರ ಜೊತೆಗೆ ನಾವು ಆಡಿದಂಗೆ ಮಾಡೋರು ಅಂತೇಳಿ ನುಡಿದಂತೆ ನಡೆದವರು ನುಡಿದ್ರು ಎಂದ್ರೆ ನುಡಾದಿಗಳನ್ನು ಅವ್ರು ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನುಡಿದಂತೆ ನಡೆದಿದ್ದೀವಿ ಅಂತೇಳಿ ಮುಂದಿನ ಇಲೆಕ್ಷನ್ ತಯಾರಿ. ಇದು ಇದೊಂದು ರೀತಿ ಟ್ರಿಕ್ಸನ ಆದರೆ ಇರಲಿ, ಅದರಿಂದ ಲಾಭ ತಿನ್ನಕ್ಕಾಗ್ತಾ ಇದೆ. ಅದು ಮುಖ್ಯದ ಅವರು ನೋಡ್ರಿ ಯಾರಾದರೂ ಮಾಡೋದು ನಿಮಗೆ ಗೊತ್ತು, ನಮಗೂ ಗೊತ್ತು ಅಧಿಕಾರಕ್ಕಾಗಿನ ಯಾವ ಪಾರ್ಟಿ ಇದ್ರು ಸಹಿತ ಅದಕ್ಕೆ ಅವ್ರಿಗೆ ಮಾಡಿದ್ದಾರೆ. ಜನಕ್ಕೆ ಲಾಭ ಎಷ್ಟಾಗ್ತದೆ ಬಿಡ್ತೀನಿ ಮುಂದಿನಿಂದ ನೋಡೋಣ. ಅದರ ನಡೆಯಲ್ಲಿ ಇವತ್ತು ಕಾಂತರಾಜು ವರದಿಯನ್ನು ಅನುಷ್ಠಾನಗೊಳಿಸಿ ಯಾರ ಜಾತಿಯವ್ರು ಎಷ್ಟೆಷ್ಟು ಅದಾಗ್ತೋ 50% ಹೆಚ್ಚಿಗೆ ನಾವು ರಿಸರ್ವ್ ಕೊಡ್ತೀವಿ ಅಂತ ಮಾತು ಆಗ್ಬೋದು. ಇಲ್ಲ ನಾವು ನಿಜವಾಗಿಯೂ ಆಡಿದ ಕೇವಲ ಮಾತಾಡೋದಲ್ಲ, ಅದನ್ನು ಮಾಡಿ ತೋರಿಸ್ತೀವಿ ಅನ್ನೋದು ಈ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮೂಲಕ ರಾಹುಲ್ ಗಾಂಧಿ ಅವರು ಮಾಡಿಸ್ತಾರೆ ಅಂತ ಅನ್ಬೇಕಾಗಿದೆ. ಮತ್ತು ಇದು ಒಳ್ಳೆಯ ಟ್ರಿಕ್ಸ್ ಸರ್ ಇದು. ಯಾಕಪ್ಪ ಅಂತಂದ್ರೆ ಈಗ ಅನಿವಾರ್ಯದ ಮತ್ತು ಕಾನಿಸರಾಮರು ಹೇಳಿದಂಗೆ ನಮ್ಮ ಅಂಬೇಡ್ಕರ್ ಅವರು ಬಯಸಿದಂಗೆ ಅಂಬೇಡ್ಕರ್ ಅವರು ಹೇಳಿದ್ದು ರಿಸರ್ವೇಷನ್ಗಿಂತಲೂ ಯಾರ್ಯಾವ ಕಾಸ್ಟ್ದವರು, ಯಾಕಂದ್ರೆ ನಮ್ಮ ಕಾಸ್ಟ್ ಬಿಡೋದೇ ಇಲ್ಲ. ಹುಟ್ಟಿನಿಂದ ಬರುತ್ತಿರೋ ಕಾಸ್ಟ್ ಹುಗಿಯೋ ತನಕ ಅಥವಾ ಸುಡುತನ ನಮ್ಮನ್ನು ಬಿಡೋದೇ ಇಲ್ಲ. ಮದುವೆಯಲ್ಲಿ ಬರ್ತದೆ, ಮಕ್ಕಳು ಹುಟ್ಟಿದಲ್ಲಿ ಬರ್ತದೆ, ಮತ್ತೊಂದರಲ್ಲಿ ಬರ್ತದೆ, ಯಾವುದೇ ಸಮಾರಂಭದಲ್ಲಿ ಬರ್ತದೆ. ಜಾತಿ ಬಿಟ್ಟು ನಾವೇನು ವ್ಯವಹಾರ ಮಾಡೋದಿಲ್ಲ. ಹೀಗಾಗಿ ಜಾತಿಗಳ ಆಧಾರ ಮೇಲೆ ಯಾವ್ಯಾವ ಜಾತಿಯವರು ಯಾವ್ಯಾವ ಜನಾಂಗದ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅಷ್ಟು ಪರ್ಸೆಂಟೇಜ್ ಅವ್ರಿಗೆ ರಿಸರ್ವೇಷನ್ ಕೊಟ್ಟುಬಿಡಪ್ಪ ಅವ್ರೊಳಗೆ ಅವ್ರು ಕಾಂಪಿಟೇಷನ್ ಮಾಡಲಿ. ಯಾಕಂದರೆ ಎಲ್ಲರೂ ಮೇಲೇಳ್ಬೇಕಾಗಿದೆ, ಎಲ್ಲರೂ ಅಭಿವೃದ್ಧಿ ಆಗಬೇಕಾಗಿದೆ, ಮತ್ತು ಅವ್ರು ಎಲ್ಲರೂ ಕೊಟ್ಟುಬಿಡ್ರಿ ಅನ್ನುವಂಥ ಮಾತನ್ನು ಕಾನಿಸರಾಮರು ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ಹೇಳ್ತಾ ಇದ್ರು. ಅದು ಇವತ್ತು ನಮ್ಮ ನಿತೀಶ್ ಕುಮಾರ್ ಅವರು ಬಿಹಾರದ ತರಬೇಕಂತ ಪ್ರಯತ್ನ ಮಾಡಿ ಅವ್ರು ಜಾತಿ ಗಣತಿ ಮಾಡಿಸಿದರು. ಅವ್ರಿಗೂ ಅದೇ ಪ್ರಾಬ್ಲಮ್ ಬಂತು, ಸ್ಟೇಟ್ಗೆ ಅದು ಹಕ್ಕಿಲ್ಲ, ಸಂವಿಧಾನದಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಸೆಂಟ್ರಲ್ದಲ್ಲಿ ಆಗಬೇಕು ಅಂತೇಳಿ. ಅದನ್ನಕ್ಕಾಗಿ ಅವರು ಅದೇನೂ ಆಗಲಿಲ್ಲಪ್ಪ, ನಮ್ಮ ಸ್ಟೇಟನ್ನು ಅವ್ರು ಮಾಡಿದರು ಸರ್ವೆ ಮಾಡಿದರು, ಇನ್ನೂ ಅನುಷ್ಠಾನ ಮಾಡಿಲ್ಲ ಅವರು ನಿತೀಶ್ ಕುಮಾರ್ ಅವರು. ಯಾಕೆಂದರೆ ಅಲ್ಲಿ ಸುಲಭಿಲ್ಲ, ಅಲ್ಲಿರುವುದು ಯಾರು ಹೆಗಲ ಮೇಲೆ ಕೂತಿದ್ದಾರೆ ನಿತೀಶ್ ಕುಮಾರ್ ಅವರು, ಈ ಬಿ ಜೆ ಪಿಗರು ಹೆಗಲ ಮೇಲೆ ಕೂತ್ಕೊಂಡಾರೆ. ಅಲ್ಲಿ ಬಿ ಜೆ ಪಿಗರು ಅದನ್ನು ಒಪ್ಪಿಗೆ ಕೊಟ್ಟಾಗ ಮಾತ್ರ ಸಾಧ್ಯ. ಅಥವಾ ಅವ್ರು ಹಂಗೆ ಹರ್ಕೊಂಡು ನಿತೀಶ್ ಅವರು ಸ್ವತಃ ತಮ್ಮ ಡಿಸಿಷನ್ ತೊಗೊಂಡು ಮಾಡಬೇಕಾಗಿದೆ. ಅದಕ್ಕೆ ಅವ್ರಿಗಿಂತ ಪೂರ್ವದಲ್ಲಿನ, ಯಾಕಂದರೆ ಈಗ ದಿನಕ್ಕೆ ದಿನಕ್ಕೆ ನೋಡ್ತಾ ಇದ್ದೀರಿ ಬಿ ಜೆ ಪಿಯ ಒಂದು ವ್ಯಕ್ತಿತ್ವ, ನಮ್ಮ ಮೋದಿಯವ್ರ ವ್ಯಕ್ತಿತ್ವ ಕುಗ್ಗುತ್ತಾ ನಡೆದ, ಬಿ ಜೆ ಪಿ ಸಣ್ಣ ಆಗ್ತಾ ಆಗ್ತಾ ನಡೆದು, ಜನರಿಂದ ದೂರ ಸರಿತಾ ನಡೆದದ. ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಜನ ಎಲ್ಲ ನೋಡ್ಕೊಂಡಿದ್ದಾರೆ ಏನಪ್ಪ ಇವರಿಂದ ಕೇವಲ 80-20 ಅನ್ನೋದು, ಬುಲ್ಡೋಜರ್ ಅನ್ನೋದು, ಮತ್ತೇನು ಅನ್ನೋದು, ಇದನ್ನು ಬಿಟ್ಟು ಮತ್ತೊಂದು ಏನಿಲ್ಲ, ಲವ್ ಜಿಹಾದ್ ಅನ್ನೋದು, ಮಾಬ್ ಲಿಂಚಿಂಗ್ ಮಾಡೋದು, ಇದನ್ನು ಬಿಟ್ಟು ಮತ್ತೇನು ಮಾಡಿದಾರಪ್ಪ ಇವರು, ಮತ್ತಲ್ಲೇ ದಂಗೆ ಎಬ್ಸೋದು, ಬಡದಾರ ಖರ್ಚು, ಇದನ್ನು ತೊಗೊಂಡು ನಾಟಕ ಮಾಡ್ತಾ ನಡೆದಿದ್ದಾರೆ ಇವರು. ಇವರು ಅಂಥದ್ದು ಉಪಯೋಗ ಇಲ್ಲ ಅಂದಾಗ ಈ ರಾಹುಲ್ ಗಾಂಧಿ ಹೊಸ ಒಂದು ಬಾಂಬನ್ನು ಹಾರಿಸಿರು. ಏನಪ್ಪ ಸರ್ವೆ ಮಾಡಿಸ್ತೀನಿ ನಾನು ಅಂತೇಳೆ ಎಲ್ಲರಿಗೂ ನಾನು, ಮತ್ತು ಅದರಲ್ಲೂ 25 ಗ್ಯಾರಂಟಿಗಳು, ಒಂದು 5 ನ್ಯಾಯಗಳು, ಏನೇನು ಉದ್ದು ಪಟ್ಟಿ ಮಾಡಿದರು, ಇವೆಲ್ಲ ಕೊಡಿದಪ್ಪ ಅಧಿಕಾರಕ್ಕೆ ಬಂದಂಗೆ ಬಂದ್ಕೊಳ್ಳೆ ಆದರು. ಅದೆಲ್ಲಗಿಂತ ಹೆಚ್ಚಿಗೆ ಜಾತಿ ಗಣತಿ ಮಾಡಿಸೋಣ ಅಂದ ತಕ್ಷಣ ಜಾತಿಗಳಲ್ಲೇ ಬದುಕುತ್ತಿರುವಂಥ ನಾವೆಲ್ಲರೂ ಏನು ಮಾಡಿದ್ದೀವಪ್ಪ ಅಂದ್ರೆ ಒಂದು ಸ್ವಲ್ಪ ಮೋದಿ ಅವ್ರ ಸಹವಾಸ ಬಿಟ್ಟು ರಾಹುಲ್ರ ಸಹವಾಸಕ್ಕೆ ಹೊಂಟಿದ್ದೀವಿ ಇವತ್ತು. ಈ ಸಂದರ್ಭದಾಗ ನಮ್ಮ ಸಿದ್ದರಾಮಯ್ಯನವರು ಈ ಒಂದು ಹೊಸ ಒಂದು ಬಾಂಬ್ ಹಾಕಿ ಕಾಂತರಾಜ್ ವರದಿ, ಅದರ ನಂತರ ಜಯಪ್ರಕಾಶ್ ಅವರು ಮಂಡಿಸಿದ್ರು, ಎಲ್ಲ ಗೊತ್ತದ ನೀವು ನೋಡಿದ್ರಿ ಮೊನ್ನೆ ಏನಾಗಿದೆ, ಅದಕ್ಕೂ ಸಾಕಷ್ಟು ವಿರೋಧ ಆಯಿತು ಅನ್ನೋದು ನಿಮಗೆ ಗೊತ್ತದ. ಲಿಂಗಾಯತ್ ಕಮ್ಯುನಿಟಿ ಅವರು, ನಮ್ಮ ಈ ಒಂದು ಏನಪ್ಪ ಅಂದರೆ ಒಕ್ಕಲಿಗ ಸಮುದಾಯದವರು ಇವರೆಲ್ಲರೂ ವಿರೋಧ ಮಾಡಿದ್ದಾರೆ. ನಾವು ಅಷ್ಟೇ ಇನ್ನೂ ಹೆಚ್ಚು ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ. ಮತ್ತು ಅದ್ಮೇಲೆ ಏನು ಸರ್ವೆ ಮಾಡಿಸ್ತೀವಿ, ನಮ್ಮದು ಸ್ವಂತ ಏನೇನು ಮಾಡ್ತಾನೆ ಅಂತಂದರು ಅದೇನೋ ಒಂದು ಡೆವಲಪ್ಮೆಂಟ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ಮೌನವಾಗಿ ಕುಳಿತಂಥ ಸಿದ್ದರಾಮಯ್ಯರು ಇವತ್ತು ಮೆತ್ತಗೆ ಸಮ ಸಾವಕಾಶ ಅದು ಮೈಸೂರಲ್ಲಿನ ತಮ್ಮ ಧ್ವನಿಯನ್ನು ಎತ್ತಾ ಇದ್ದಾರೆ. ಇಲ್ಲ
ನಾನು ಅನುಷ್ಠಾನಗೊಳಿಸ್ತೀನಿ, ಅದನ್ನು ಸೌಲಭ್ಯ ವಂಚಿತರಿಗೆಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ತೀನಿ ಅಂತ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಇನ್ನು ಮುಂದಿನ ದಿನದಲ್ಲಿ ಒಂದು ಹೊಸ ಒಂದು ಚರ್ಚೆಗೆ ಹೊಸ ಒಂದು ರೂಪ ತೋಳೋಂಥ ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದರೆ ಇದನ್ನಷ್ಟು ಸುಲಭವಾಗಿ ಬಿ ಜೆ ಪಿ ಗಿರಾಗಿರ್ಬೋದು ಅಥವಾ ವಿರೋಧಿ ನಮ್ಮ ಇವರು ಜೆ ಡಿ ಎಸ್ ಅವರಾಗಿರ್ಬೋದು ಬಿಟ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಇದರಿಂದ ಏನಾಯ್ತು ಅಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಸಿದ್ದರಾಮಯ್ಯವರಿಗೆ ಹೆಚ್ಚಿಗೆ ಲಾಭ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಸಿದ್ದರಾಮಯ್ಯನ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಶತಾಯ ಗತಾಯ ಮಾಡಿ ಕೆಡವೇ ಬಿಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಏನೇನು ಎಲ್ಲೆಲ್ಲ ತೆಗೆದುಕೊಂಡ್ಬಂದರು. ಇವತ್ತು ಮುಡ ಆಗ್ಯದ, ಜೊತೆಗೆ ಮತ್ತೊಂದು ಶುರುವಾಗಿದೆ ಈಗ ವಾಲ್ಮೀಕಿ ಹಗರಣದ. ಈಗ ಅವರು ಮಾಡೋ ಪ್ರಯತ್ನಿಸಿದ್ದಾರೆ. ಅದೇ ಅದೇ ಕಾರಣಕ್ಕೆ ಇವರು ಸಾಕಷ್ಟು ಇವರ ಹಿಂದಿನ ಅನೇಕ ಏನು ಸ್ಕ್ಯಾಂಡಲ್ಸ್ ಅಂತ ಸ್ಕ್ಯಾಮ್ಸ್ ಅಂತ ಅವನ ಹುಡುಕಿ ಮತ್ತು ರೀ ಎನ್ಕ್ವೈರಿಗೆ ಇವರು ಹಾಕ್ತಾ ಇದ್ದಾರೆ. ಅದೆಲ್ಲ ಇದು ದೊಡ್ಡ ಬಾಂಬನ್ನು ಈಗ ಹಾಕೊಂಡಿದ್ದಾರೆ ರಿಸರ್ವೇಷನ್ ಸಲುವಾಗಿ. ಈ ರಿಸರ್ವೇಷನ್ ನೆಲೆಗಟ್ಟಿನೆಲ್ಲ ನಾವು ಜಾತಿಯ ನೆಲೆಗಟ್ಟಿ ಜಾತಿ ಗಣತಿ ಮಾಡಿದ್ದೀವಿ ಅನ್ನೋದನ್ನು ಇವತ್ತು ಓಪನ್ ಆಗಿ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಜಾತಿ ಗಣತಿ ಅನುಗುಣವಾಗಿ ಸಾಧ್ಯತೆಷ್ಟು ಲಗುನ ಶಿಫಾರಸು ಮಾಡ್ತೀವಪ್ಪ ನಾವು. ಇನ್ನು ಶಿಫಾರಸು ಮಾಡ್ತಾರೋ ಇಲ್ಲೋ ಇದು ನೋಡು ಇನ್ನು ಮುಂದಿನ. ಯಾಕಂದರೆ ಈಗ ಅನಿವಾರ್ಯ ಅದ, ಕಾಂಗ್ರೆಸ್ಸಿಗೆ ಭಾಳ ಅನಿವಾರ್ಯ ಅದ. ಒಂದೇಳೆ ಇದಕ್ಕೆ ಇನ್ನು ಬಿ ಜೆ ಪಿಗರು ಇಲ್ಲ ನಾವು ಅವ್ರ ಪರ ಇದ್ದೀವಿ ಅಂತ ಏನೋ ಮಾತು ಹೇಳ್ತಾ ಇದ್ದಾರೆ ಇನ್ನು ಅಂತ ಇದ್ದಾರೆ. ಅವ್ರದ್ದಂಥವ್ರು ಇದು ಸಪೋರ್ಟ್ ಮಾಡ್ತಾರೋ ಇವರು ಇದು ಮಾಡ್ತಾರೋ ಇದು ಅಷ್ಟೇ ಮುಖ್ಯ. ಸಪೋರ್ಟ್ ಮಾಡಿದರು ಸರಳ ದಾಟಿ ಹೋಗಿಬಿಡ್ತದೆ, ಕಾಂತರಾಜ್ ವರದಿ ಅನುಷ್ಠಾನ ಆಗ್ತದೆ. ಆ ನಂತರದಲ್ಲಿ ಯಾರು ಎಷ್ಟು ಪರ್ಸೆಂಟ್ ಬುಕ್ ಮಾಡಬೇಕು ಸರ್ಕಾರ ಮತ್ತು ವಿರೋಧ ಪಕ್ಷಕ್ಕೆ ಹೋಗ್ಕೊಂಡು ಚರ್ಚೆ ಮಾಡ್ತಾರೆ. ಅದರಲ್ಲೂ ಆಡಳಿತದವ್ರ ಪಕ್ಷ ಮನಸ್ಸು ಮಾಡಿದರೆ ತನಗೆ ಬಯಸಿದಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಮತ್ತು ಹೀಗಾಗಿ ವರದಿಗಳಿಂದ ಎಲ್ಲ ಗೊತ್ತಾಗ್ತದೆ. ಎರಡು ಒಂದು ನಮ್ಮ ಏನಪ್ಪ ಅಂತಂದ್ರೆ ಇನ್ನೊಂದಿಲ್ಲ ನೆನಪಿಸ್ಬೇಕಾಗ್ತದೆ ಏನಪ್ಪ ಅಂದರೆ 1931 ಆಗಿತ್ತು ಗಣತಿ ಜಾತಿ ಗಣತಿ. ಅದರ ನಂತರ ಇದು ಆದಂಥವು ಎರಡು ಬಿಹಾರ ಮತ್ತು ಕರ್ನಾಟಕದಲ್ಲೇ, ಉಳಿದಕಡೆ ಇಲ್ಲಿ ಆಗಿಲ್ಲ. ಇನ್ನು ಆಗಬೇಕು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಅಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಇವತ್ತು ಮೋದಿಯವರು ನಿಧಾನಕ್ಕೆ ಒಪ್ಪಿಕೊಳ್ತಾ ಇದ್ದಾರೆ, ಆರ್ ಎಸ್ ಎಸ್ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಯಾಕಂದರೆ ಕೇವಲ ಹಿಂದುತ್ವ ಹಿಂದುತ್ವ ಅಂದರೆ ಆಗುವುದಿಲ್ಲ, ಅಲ್ಲಿ ಕೆಳಜಾತಿ ಜನರನ್ನು ಸ್ವಲ್ಪ ನಮ್ಮ ವಿಶ್ವಾಸ ತೆಗೆದುಕೊಂಡ್ರೆ ನಾವು ಅದಕ್ಕೆ ಬರೋಕ್ಕೆ ಸಾಧ್ಯದ ಅನ್ನೋ ಒಂದು ಕಾರಣಕ್ಕಾಗಿ. ಮತ್ತು ಈ ಜಾತಿ ಬಿಟ್ಟು ನಮ್ಮಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನೋಂಥ ಮನವರಿಕೆ ಆಗಿದ್ದರಿಂದಾಗೆ ಬಿ ಜೆ ಪಿ ಸಹಿತ ಇವತ್ತು ನಮ್ಮ ಮೀಸಲಾತಿ ತರ್ತೀವಿ, ನಮ್ಮ ಮೀಸಲಾತಿ ವಿರೋಧಿ ಅಲ್ಲ ಅನ್ನೋದು ಹೇಳಿಕೆ ಜೊತೆಗೆ ಕಾಂಗ್ರೆಸ್ ವಿರೋಧಿ ಅಂತ ಹೇಳ್ತಾ ಇದ್ದರು. ಇವತ್ತು ಕಾಂಗ್ರೆಸ್ನು ನಿಧಾನಕ್ಕೆ ಇಲ್ಲಪ್ಪ ನಾವು ವಿರೋಧಿಗಳಲ್ಲ, ನಿಜವಾದ ನಾವು ಈ ಒಂದು ಜಾತಿವಾದದ ಹೋಗ್ಬೇಕಂತ ಮಾಡಿದ್ದೀವಿ, ಕಿತ್ತಾಗ್ಬೇಕಂತ ಮಾಡಿದ್ವಿ. ಆದರೆ ಸೌಲಭ್ಯಗಳು ಎಲ್ಲರೂ ಸಿಗಲಿ, ಎಲ್ಲ ಜಾತಿಗಳಲ್ಲಿ ಬಡವರಿಗೆಲ್ಲ ಅನುಕೂಲ ಆಗಲಿ, ಅಲ್ಲಲ್ಲಿ ಮೆರಿಟ್ ಇದ್ದವರಿಗೆಲ್ಲ ಅನುಕೂಲ ಆಗಲಿ ಅನ್ನೋಂಥ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರಂತಿ 50%ಗಿಂತ ಹೆಚ್ಚಿಗೆ ನಾವು ರಚನೆ ಕೊಡಬೇಕಾಗಿದೆ. ಅಂಥ ಪ್ರಸಂಗ ಬಂದಾಗ ಕೋರ್ಟ್ಗಳು ಅಡ್ಡ ಬರ್ತಾಯಿದ್ವು, ಸುಪ್ರೀಂ ಕೋರ್ಟ್ ಅಡ್ಡ ಬರ್ತಾಯಿದ್ವು, ಇಲ್ಲ 50 ಮೇಲ್ಪಟ್ಟು ಕೊಡೋ ಹಾಗಿಲ್ಲ ಅಂತೇಳಿ ಈ ಒಂದು ಗಣತಿ ಆಗಿದ್ದರಿಂದಾಗಿ ಕರ್ನಾಟಕದಲ್ಲಿ ಆಗಿರ್ಬೋದು ಬಿಹಾರದಲ್ಲಿ ಆಗಿರ್ಬೋದು ಅವರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅದನ್ನ ನೋಡ್ಕೊಂಡು ಅವರಿಗೆ ಯಾವುದೋ ರೀತಿಯಿಂದ ಇನ್ನುಳಿದ ರೀತಿಯಿಂದ ಅವ್ರಿಗೆ ಹೆಲ್ಪ್ ಮಾಡುವಂಥ ಅದು ಸಹಾಯ ಮಾಡುವಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಇವಾಗ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಎದುರಾಳಿಗಳ ಮೇಲೆ ಒಂದು ಏನಪ್ಪ ಅಂದರೆ ಬ್ರಹ್ಮಾಸ್ತ್ರವನ್ನು ತೆಗೆದು ಎಸೆದು ಬಿಟ್ಟಿದ್ದಾರೆ. ಈ ಒಂದು ಮೀಸಲಾತಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋ ಕಾರಣ ಒಂದೇ ಏನಪ್ಪ ಅಂದರೆ ನಾವು ಮೀಸಲಾತಿ ಅವ್ರಿಗೆ ಕೊಡಬೇಕು, ಅವ್ರು ಎಷ್ಟು ಜನಸಂಖ್ಯೆ ಇದ್ದಾರೆ ಅಷ್ಟು ಕೊಟ್ಟಾಗ ಅವ್ರ ಅಭಿವೃದ್ಧಿ ಆಗಿ ಸಾಧ್ಯ ಅನ್ನೋಂಥ ಒಂದು ಮಾತನ್ನು ಇವತ್ತು ಮಾತಾಡೋ ಸಲುವಾಗಿ ಆ ಶಿಫಾರಸು ಮಾಡೋ ಸಲುವಾಗಿ ಸಿದ್ದರಾಮಯ್ಯವರು ಒಂದು ಜಾಪಗಾರ ಇಟ್ಟಿದ್ದಾರೆ. ಇದು ಇವತ್ತು ಅವ್ರಿಗೆ ಅನಿವಾರ್ಯ ಅಂತ ಈಗ ನಿಮ್ಗೆ ಹೇಳಿದ್ವಿ. ಯಾಕೆಂದರೆ ಅವರು ಇವತ್ತು ಸ್ಕ್ಯಾಂದಲ್ ಸಿಕ್ಕಾಕೊಂಡು ನ್ಯಾಯಾಂಗದ ಒಂದು ಸುಪರ್ದಿಯಲ್ಲಿದ್ದಾರೆ ಈಗ. ಅದರಿಂದ ಹೊರಗೆ ಬರೋದು ಎಷ್ಟು ತೊಂದರೆ ಇದೆ ಅವ್ರಿಗೆ ಗೊತ್ತಾಗಿದೆ. ಅದನ್ನು ಗೆದ್ದು ಬರ್ತಾನೆ ಅಂತ ಭರವಸೆಯೂ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಹೀಗಾಗಿ ಜನರ ಮನವನ್ನು ಗೆಲ್ಲುವ ನೆಲೆಗಟ್ಟಿನಲ್ಲಿ ಬಹುಸಂಖ್ಯಾತ ಜನರ ಮನವನ್ನು ಗೆಲ್ಲುವ ನೆಲೆಯಲ್ಲೇ ಇವತ್ತು ಈ ಜಾತಿ ಗಣತಿ ನಾವು ಮಾಡಿಸುವಂತೂ ಹೇಳ್ತಾ ಇದ್ದಾರೆ. ಜೊತೆಗೆ ಅಂತ ತರ್ತೀವಿ ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅನುಷ್ಠಾನಗೊಂಡ್ರೆ ನಮ್ಮ ಮ್ಯಾಕ್ಸಿಮಮ್ ಜನ ಹೇಳ್ತೀನಿ ನಿಮಗೆ ಸಾಕಷ್ಟು ಒಂದು 90% ಅದರೊಳಗೆ 1-10% ಬಡವರಿದ್ದಾರೆ. ಅದ್ರ ಜೊತೆ ಇನ್ನುಳಿದ ಜಾತಿಗಳ ಕೆಳಜಾತಿ ಜನರು ಬಡವರಿದ್ದಾರೆ, ಅವರಿಗೆಲ್ಲ ಅನುಕೂಲ ಆಗಲಿ, ಎಷ್ಟೆಷ್ಟು ಜಾತಿಗಳಿದ್ದಾವೆ ಆ ಪ್ರಮಾಣದಲ್ಲಿ ಅವ್ರಿಗೆ ರಿಸರ್ವೇಷನ್ ಸಿಗಲಿ ಅಂತ ಒಂದಿಷ್ಟು ಅಂಬೇಡ್ಕರ್ ವಿಚಾರಗಳು ಮತ್ತು ಜೊತೆ ಕಾನ್ಸ್ಟಾನ್ ವಿಚಾರಗಳು ಇದ್ದರೆ ಸರಿ ಏನು ಅನ್ನೋಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಂಡು ನನಗೆ ಅನಿಸಿದ ಕೆಲವು ಮಾತುಗಳನ್ನ ಇತಿಹಾಸ ನಡೆದ ಘಟನೆಗಳನ್ನ ಮತ್ತೆ ಪುನರ್ಪಿ ನೆನಪು ಮಾಡಿ ತಮ್ಮೊಂದಿಗೆ ಹೇಳಿದ್ದೀನಿ. ಮಂಡಲ್ ಆಯೋಗದ ನಂತರ ಬಂದಂಥ ಈ ಒಂದು ಕಾಂತರಾಜ್ ವರದಿ ಅಥವಾ ಕಮಿಷನ್ ವರದಿ ನಿಜವಾಗಿಯೂ ಇದು ಬಿದ್ದ ಸಮುದಾಯಕ್ಕೆ ಎದ್ದು ನೀಡೋದಕ್ಕೆ ಸಹಕಾರಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದು. ಆದರೆ ಸಿದ್ದರಾಮಯ್ಯ ಮಾತ್ರ ತಾವು ಬಚಾವ ಸಲುವಾಗಿ ಇವತ್ತು ಈ ಬ್ರಹ್ಮಾಸ್ತ್ರ ಬಿಟ್ಟಿದ್ದರೂ ಸಹಿತ ಇದು ಜನಸಾಮಾನ್ಯರಿಗೆ ಬಡವರಿಗೆ ಅದರಲ್ಲೂ ಬಿದ್ದ ಜಾತಿಗಳ ಸಮುದಾಯಕ್ಕೆ
ಭಾಳಷ್ಟು ಹೆಲ್ಪ್ ಆಗ್ತದೆ, ಅಭಿವೃದ್ಧಿಗೆ ಅನುಕೂಲ ಆಗ್ತದೆ, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೂ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೂ ಬಿಡ್ರಿ. ಹೇ ಚಿತ್ರ ನಮ್ಮ ಇದು ಸತ್ಯಕ್ಕಾಗಿ ನೋಡಿ, ವಂದನೆಗಳು.